हलो फ्रेंड्स, वेलकम टू ओनली फीलिंग। इवत्तिन रेसिपी बंदु फ्लैक्स सीड्स मत्ते पीनट्स चटनी पाउडर एग माडोदु नोडोण बन्नी। सो फस्टु नानु पीनट्स ना चेन्नागि ड्राई रोस्ट माड्कोळ्ता इदीनि, अदु चेन्नागि फ्राई आगबेकु, सो क्रिस्पी आगिरबेकु। नीवु बेकाद्रे अदु तण्णगे आदमेले सिप्पे तेगिबहुदु, इल्लांद्रे सिप्पे रिटेन माड्कोळ्ळबहुदु। आक्चुअली सिप्पेलू ओळ्ळे अंश इरुत्ते अंत हेळ्तारे, सो बेकारे सिप्पे इट्कोळ्ळबहुदु। सो पीनट्स एष्टु ओळ्ळेदु अंत गोत्तु, एसेन्शियल आयिल्स इरुत्ते मत्ते फ्लैक्स सीड्स अल्लि ओमेगा 3 फ्याटी आसिड्स ಇರುತ್ತೆ, ಇದೆಲ್ಲ ನಮಗೆ ಬಾಡಿಗೆ ತುಂಬ ಒಳ್ಳೆಯದು। ಸೊ ಇದು ಚಟ್ನಿ ಪೌಡರ್ ತಿನ್ನೋದ್ರಿಂದ ಆ್ಯಕ್ಚುಲಿ ತುಂಬ ಒಳ್ಳೆ, ಏನೋ ಆಪ್ಷನ್ ಇಲ್ಲದೆ ಇದ್ದರೆ ಪಲ್ಯ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲದ ಅಂದಾಗ ಚಟ್ನಿ ಪೌಡರ್ ಇಸ್ ದ ಬೆಸ್ಟ್ ಆಪ್ಷನ್, ನಮ್ಗೆ ಗೊತ್ತಿರೋಂಗೆ। ಸೊ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ನಾನು ಉಟ್ಕೊಳ್ತಾ ಇದ್ದೀನಿ। ಇದಕ್ಕೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ನೀವು ಸಿಮ್ಮಲ್ಲಿ ಇಟ್ಕೊಂಡು ಅದು ಚಟ್ಪಟ್ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ। ಸೊ ಯೂಶ್ವಲಿ ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಜನಕ್ಕೆ ಗೊತ್ತಿರಲ್ಲ, ಇದ್ರದ್ದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಫ್ಲ್ಯಾಕ್ಸ್ ಸೀಡ್ಸ್ ಹೇಳ್ಬೇಕಂದ್ರೆ। ಸೊ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ಫ್ಯಾಕ್ಟ್ ತುಂಬ ಒಳ್ಳೆಯದಿದು। ಸೊ ಇದು ಹೇಳ್ತಾರೆ ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಆಫ್ ಮಾಡ್ಬೋದು ಫ್ಲೇಮ್ನ। ಅದಾದ್ರ ಮೇಲೆ ನಾನು ಮೆಣಸಿನ್ಕಾಯಿ ಉಕ್ಕೊಳ್ತಾ ಇದ್ದೀನಿ, ಇದ್ದಷ್ಟು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗೋಂಥರ ಉಳ್ಕೊಂಡು, ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗಿ ಎರಡು ಮಿಕ್ಸ್ ಇದೆ ಇದು। ಬೇಕಾದರೆ ನೀವು ಖಾರ ಪುಡಿನೂ ಯೂಸ್ ಮಾಡ್ಬೋದು, ಈಸಿ ಆಗುತ್ತೆ। ನಾನಿಲ್ಲಿ ಖಾರ ಮೆಣಸಿನ್ಕಾಯಿ ಇದ್ದಿದ್ದರಿಂದ, ಕೆಂಪು ಮೆಣಸಿನ್ಕಾಯಿ ಇದ್ದಿದ್ದರಿಂದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ। ಸೊ ಇದೆಲ್ಲದೂ ಸಪ್ರೇಟಾಗಿ ನೀವು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ, ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ। ಸೊ ಇದಾದ್ರ ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ। ಬೆಳ್ಳುಳ್ಳಿ ಸ್ವಲ್ಪ ಒಂಥರ ತುಂಬ ಮಾಯಿಶ್ಚರ್ ಕಂಟೆಂಟ್ ಇಲ್ಲದೆ ಇರೋದು ನೋಡ್ಕೊಂಡು ತೊಗೊಳ್ಳಿ, ಸ್ವಲ್ಪ ಕ್ರಿಸ್ಪ್ ಆಗಿರುತ್ತಲ್ಲ ಆ ಥರದ್ದು ನೋಡ್ಕೊಂಡು ತೊಗೊಳ್ಳಿ। ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ನಾವು ತುಂಬ ಉರಿತಾ ಇಲ್ಲ ಇದನ್ನು, ಸೊ ಜಸ್ಟ್ ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪ್ ಆಗೋ ಥರ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ। ಒಣಗಿರೋ ಕರಿಬೇವಿನ ಸೊಪ್ಪು ಇದ್ದರೆ ಅದಾದರೂ ಹಾಕ್ಬೋದು, ಇಟ್ಸ್ ಓಕೆ। ಇದೆಲ್ಲ ಆದ ಮೇಲೆ ನಾನು ಇನ್ನೂ ಒಂದು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ನಾನು ಕಡಲೆ ಬೀಜಕ್ಕೆ ರೆಡಿ ಮಾಡ್ತಾ ಇರೋದು ಚಟ್ನಿ ಪೌಡರು। ಸೊ ಅದಕ್ಕೆ ಒಂದು ಕೊಬ್ಬರಿ ರೆಡಿ ಮಾಡಿದ್ದೀನಿ, ಮತ್ತು ಒಂದು ಅಚ್ಚಿ ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ। ಬೇಕಾದ್ರೆ ಬೆಲ್ಲ ರೆಡ್ಯೂಸ್ ಮಾಡ್ಕೋಬೋದು ನೀವು, ಸ್ವೀಟ್ ಕಡಿಮೆ ಇರಬೇಕು ಅಂದರೆ ಖಾರ ಜಾಸ್ತಿ ಮಾಡ್ಕೋಬೋದು, ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್। ಓಕೆ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡ ಮೇಲೆ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು। ಸೊ ಇಲ್ಲಿ ನಾನು ಖಾರ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಸಪ್ರೇಟಾಗಿ ಒಂದು ಸತಿ ಬ್ಲೆಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ। ಚೆನ್ನಾಗಿ ಸಣ್ಣಗೆ ಮಾಡ್ಕೊಳ್ಳಿ, ಫೈನ್ ಬ್ಲೆಂಡ್ ಆಗಬೇಕು। ಒಂದು ದೊಡ್ಡ ಏನು ದೊಡ್ಡ ಪಾತ್ರೆ ತೊಗೊಳ್ಳಿ, ಅದರೊಳಗೆ ಎಲ್ಲದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಒಂದೊಂದಾಗಿ ಬ್ಲೆಂಡ್ ಮಾಡ್ದಂಗೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ, ಅದನ್ನು ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ। ಸೊ ನೆಕ್ಸ್ಟ್ ನಾನು ಕಡಲೆ ಬೀಜ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕರಿಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ತಾ ಇದ್ದೀನಿ, ಕೊಬ್ಬರಿ ಒಟ್ಟಿಗೆ ಹಾಕೋಕ್ಕಾಗಲ್ಲ। ಮತ್ತು ಕಡಲೆ ಬೀಜನ ಜಾಸ್ತಿ ಮಿಕ್ಸಿ ಮಾಡಬೇಡಿ, ಅಂದರೆ ಬ್ಲೆಂಡ್ ಮಾಡಬೇಡಿ, ಏಕೆಂದರೆ ಆಯಿಲ್ ಅಂಶ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಫುಲ್ಲು ತೇವಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪೀನಟ್ ಬಟರ್ ಥರ ಆಗಿಬಿಡುತ್ತೆ। ಸೊ ಕರೆಕ್ಟಾಗಿ ಪೌಡರ್ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತ್ರ ಮಿಕ್ಸಿ ಮಾಡಿ ಆಯಿತಾ। ಅದಾದಮೇಲೆ ನಾನು ಕೊಬ್ಬರಿ ತುರಿ ಮತ್ತು ಬೆಲ್ಲ ಹಾಕ್ತಾ ಇದ್ದೀನಿ, ಅದು ಜಸ್ಟ್ ಫೈನ್ ಮಿಕ್ಸ್ಚರ್ ಆಗಬೇಕಷ್ಟೇ, ಅದು ನೋಡ್ಕೊಳ್ತಾ ಇರಬೇಕು ನೀವು, ತುಂಬ ಮಿಕ್ಸಿ ಮಾಡಬಾರ್ದು, ಜಸ್ಟ್ ಒಂದು ಪೌಡರ್ ಫಾರ್ಮ್ ಬರಬೇಕಷ್ಟೇ। ಸೊ ಇದೆಲ್ಲ ಮಿಕ್ಸಿ ಉಪ್ಪು ಹಾಕ್ತಾ ಇದ್ದೀನಿ, ಇದೆಲ್ಲ ಮಿಕ್ಸ್ಚರ್ ಮಾಡಿದ್ದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲದು ಒಟ್ಟಿಗೆ ಕಂಬೈನ್ ಮಾಡೋಕ್ಕೆ ಈಸಿ ಆಗೋ ಥರ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ। ಅದೇ ಮಾಡ್ತಾ ಇದ್ದೀನಿ ನಾನಿಲ್ಲಿ, ಸೊ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ನಾನು ಕಂಬೈನ್ ಮಾಡ್ತಾ ಇದ್ದೀನಿ, ಕೆಳಗಡೆ ಖಾರ ಪುಡಿ ಇತ್ತಲ್ವ ಅದೆಲ್ಲ ಮಿಕ್ಸ್ ಆಗೋದ್ರೆ ಕಂಬೈನ್ ಮಾಡಿಬಿಟ್ಟು ಇನ್ನು ಒಂದು ಸತಿ ನಾನು ಮತ್ತೆ ಬ್ಲೆಂಡರ್ಗೆ ಹಾಕ್ಬಿಟ್ಟು ಒಂದು 3 seconds ಅಷ್ಟು ರನ್ ಮಾಡ್ತಾ ಇದ್ದೀನಿ, ಸೊ ದಟ್ ಎಲ್ಲದೂ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ ಅಷ್ಟೇ। ನಿಮ್ಮ ಕೈಯಲ್ಲೇ ಚೆನ್ನಾಗಿ ಬ್ಲೆಂಡ್ ಮಾಡೋಕ್ಕಾದರೆ ಮಾಡಿ, ಇದು ಈಸಿ ಅಷ್ಟೇ, ಇನ್ನೊಂದು ಸತಿ ಚೆನ್ನಾಗೆಲ್ಲ ಈಕ್ವಲ್ ಆಗಿ ಬ್ಲೆಂಡ್ ಆಗುತ್ತೆ ಅಷ್ಟೇ। ಸೊ ಚಟ್ನಿ ಪುಡಿ ರೆಡಿ ಆಯಿತು, ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳಿ, ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ। ಸೊ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಆದರೂ ಮೊಸರು ಜೊತೆ ಚೆನ್ನಾಗಿರುತ್ತೆ। ಸೊ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್, ಟೇಕ್ ಕೇರ್।